ಈಗ ಬಿಗ್ ಬಾಸ್ ವಿನ್ನರ್ ಮತ್ತು ರನ್ನರ್ ಅಪ್ ಇದೇನು ಅನೌನ್ಸ್ಮೆಂಟ್ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಈ ಸತಿನು ಡಿಸರ್ವ್ ಪರ್ಸನ್ಗೆ ಸಿಕ್ಕಿಲ್ಲ, ಮೋಸ ಆಗ್ತಿದೆ, ರಾಕೇಶ್ ಅಡಿಗ ಅವರೇ ವಿನ್ ಆಗಬೇಕಿತ್ತು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಸೊ ನಿಮ್ಗೆಲ್ಲರದು ಹೌದು ಅಂತ ಅನ್ಸುತ್ತಾ, ಅಥವಾ ನಿಮ್ಮ ತಲೆಯಲ್ಲಿ ಇದಕ್ಕೇನು ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ ನೀವು? ಸಿ, ನಾನು ಇವಾಗಲೇ ಹೇಳ್ದಂಗೆ ಎಲ್ಲರೂ ಒಂದೊಂದು ಬೇರೆ ಥರ ಹೂಗಳು, ಎಲ್ಲರೂ ಒಂದೊಂದು ಬೇರೆ ಥರ ಹಣ್ಣುಗಳು. ಆ ಹೂಗೆ ಅದರದೇ ಆದ ಫ್ರ್ಯಾಗ್ರೆನ್ಸ್ ಇರುತ್ತೆ. ಇದು ಯಾವ್ದು ಬೆಟರು ಯಾವ್ದು ಕಮ್ಮಿ ಅಂತ ನಾವು ಹೇಳೋಕ್ಕಾಗಲ್ಲ. ಆ್ಯಂಡ್ ಆ ಹಣ್ಣಿಗೆ ಅದರದೇ ಆದ ಟೇಸ್ಟ್ ಇರುತ್ತೆ. ಇವಾಗ ಹಲಸಿನ ಹಣ್ಣು ಸ್ವೀಟಾ ಮ್ಯಾಂಗೋ ಸ್ವೀಟ್ ಅಂದರೆ ನಾವೇನು ಹೇಳೋಕ್ಕಾಗಲ್ಲ, ಎರಡೂ ಅದರದೇ ಆದ ಸ್ವೀಟ್ನೆಸ್ ಇರುತ್ತೆ. ಅದೇ ಥರ 18 ಹಣ್ಣುಗಳಿತ್ತು, ಒಂದೊಂದೇ ಕಮ್ಮಿ ಆಗ್ತಾ ಬಂತು. ಜನ ಇಟ್ಸ್ ಪೀಪಲ್ಸ್ ಚಾಯ್ಸ್ ಅಷ್ಟೇ. ಲಾಸ್ಟಲ್ಲಿ ಎರಡು ಹಣ್ಣು ಒಂದು ಸೆಲೆಕ್ಟ್ ಮಾಡಿದ್ರು. ಪೀಪಲ್ಸ್ ಚಾಯ್ಸ್ನ ನಾವು ಮೇ ಬಿ ರೆಸ್ಪೆಕ್ಟ್ ಮಾಡಬೇಕು ಅನಿಸುತ್ತೆ, ಪೀಪಲ್ಸ್ ಒಪೀನಿಯನ್ ಅದು. ಆ್ಯಂಡ್ ಒಬ್ಬರು ಗೆದ್ದಾಗ ಅದು ಅನ್ಯಾಯ ಮೋಸ ಅಂದಾಗ ಅವ್ರಿಗೆ ಗೆಲುವಿಗೆ ನಾವು ವ್ಯಾಲ್ಯೂ ಕೊಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಅನಿಸುತ್ತೆ. ಐ ಥಿಂಕ್ ಇಟ್ ಇಸ್ ರಾಂಗ್. ಇಲ್ಲ ಬಿಗ್ ಬಾಸೇ ಮೋಸ ಮಾಡಿದ್ರು, ಕಲರ್ಸೇ ಮೋಸ ಮಾಡಿದ್ರು, ಪಾರ್ಶಾಲಿಟಿ ಮಾಡಿದ್ರು ಅಂದ್ರೂ ಖಂಡಿತ ತಪ್ಪಾಗತ್ತೆ. ನನಗೆ ಟು ಬಿ, ನಾನು ಇದ್ದಿದ್ರೆ ಡೆಫಿನೆಟ್ಲಾಗಿ ಡೈರೆಕ್ಟಾಗಿ ಹೇಳ್ತಿದ್ದೆ. ನಾನು ಹೆಸಿಟೇಟ್ ಮಾಡ್ಕೊಂಡು ಯಾರನ್ನೋ ಪ್ಲೀಸ್ ಮಾಡಬೇಕಂತಿಲ್ಲ. ಆ್ಯಂಡ್ ನನಗೆ ಟ್ರೂ ಆಗಿರ್ತೀನಿ ಯಾವಾಗಲೂ. ನನಗೆ ಕಲರ್ಸ್ ಕಡೆಯಿಂದ ಅಥವಾ ಬಿಗ್ ಬಾಸ್ ಕಡೆಯಿಂದ ಯಾವುದೇ ಥರದಲ್ಲಿ ಯಾವುದೇ ಟೈಮಲ್ಲಿ ಪಾರ್ಷಲಿಟಿ ಆಯಿತು ಅಥವಾ ನನಗೆ ಅವರು ಕಮ್ಮಿ ಟ್ರೀಟ್ ಮಾಡಿದ್ರು ಅಂತ ಯಾವತ್ತೂ ಅನಿಸಿಲ್ಲ, ಟು ಬಿ ವೆರಿ ಆನೆಸ್ಟ್. ಆ್ಯಕ್ಚುಲಿ ಐ ಫೆಲ್ಟ್ ವೆರಿ ಸ್ಪೆಷಲ್. ನನಗೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ದಾರೆ ಆ ಮನೆಯಲ್ಲಿ ಆ್ಯಂಡ್ ಆ ಟೀಮ್ ಅವರು. ಆ್ಯಂಡ್ ಸುದೀಪ್ ಅಣ್ಣನೂ ಅಷ್ಟೇ, ನನ್ನ ಯಾವತ್ತೂ ಟಾರ್ಗೆಟ್ ಮಾಡ್ತಾರೆ ಅಥವಾ ನನ್ನೇನೋ ಕೆಳಗೆ ಮಾಡಬೇಕಂತ ಇದ್ದಾರೆ ಅಂತ ಯಾವತ್ತೂ ಅವರು ಹಂಗೆ ಮಾಡಲಿಲ್ಲ. ಜೆನ್ಯೂನ್ನಾಗಿ ಅವರು ಆ ಕೇರ್ ಆ್ಯಂಡ್ ಕನ್ಸರ್ನ ನನಗೆ ತೋರಿಸ್ತಾ ಇದ್ರು. ಆ್ಯಂಡ್ ಪೀಪಲ್ಸ್ ಒಪೀನಿಯನ್, ಏನಕ್ಕೆ ರಾಕೇಶಲ್ಲಿ ಏನು ಕೊರತೆ ಇತ್ತು, ರೂಪೀಲಿ ಏನಿತ್ತು ಅಥವಾ ರೂಪೀಲಿ ಏನು ಇತ್ತು ಅಂತ ಅದ ಅವೆಲ್ಲ ಅಲ್ಲ. ಎಂಡ್ ಆಫ್ ದ ಡೇ ಇಷ್ಟ ಎರಡು ಬೇರೆ ಬೇರೆ ಹಣ್ಣುಗಳು, ಒಂದು ಹಣ್ಣು ಜಾಸ್ತಿ ತಿಂದರು ಅಷ್ಟೇ. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಏನಂದರೆ, ನಾನು ಬೇರೆಯವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ, ಬಟ್ ನನ್ನ ಟ್ರೈಬ್ ಅಂತ ಯಾರು ಕರ್ಕೊತಾರೆ, ನನ್ನ ಜನ ಅಂತ ಯಾರು ಕರ್ಕೊತಾರೆ, ನನ್ನ ಫ್ಯಾನ್ಸು ಅಲ್ಲ, ನನ್ನ ಟ್ರೈಬ್ ಅಂತ ಯಾರು ಕರ್ಕೊತಾರೆ, ಅವರು ಈ ರೀತಿ ಅಕಸ್ಮಾತ್ ಮಾಡ್ತಾಯಿದ್ರೆ ನಿಲ್ಲಿಸಿ ಅಥವಾ ಈ ರೀತಿ ಯೋಚನೆನೂ ಮಾಡೋದು ನಿಲ್ಲಿಸಿ. ಬಿಕಾಸ್ ಒಬ್ಬರು ಗೆಲುವನ್ನು ನಾವು ಸಂಭ್ರಮಿಸ್ಬೇಕು, ಅದು ಪಾಸಿಟಿವಿಟಿ ತುಂಬಬೇಕು. ನಾವು ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬರೀ ಆ ಸ್ಪರ್ಧಿಗಲ್ಲ, ಅವ್ರ ಇಡೀ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಎಫೆಕ್ಟ್ ಮಾಡುತ್ತೆ. ಅಷ್ಟು ಒಂದು ಕಮೆಂಟಿಂದ ಅಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನಾವು. ಸೊ ದಯವಿಟ್ಟು ಅದನ್ನು ನಾವು ಯಾರು ಮಾಡೋದು ಬೇಡ. ನಾವು ಬರೀ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ, ಪೀಸ್ನ ಸ್ಪ್ರೆಡ್ ಮಾಡೋಣ. ಆ್ಯಂಡ್ ನಿಜವಾಗ್ಲೂ ರೂಪಿ ಡಿಸರ್ವ್ ಮಾಡ್ತಾನೆ ಆ ವಿನ್ನ. ಆ್ಯಂಡ್ ನಾವು ಆ ಸೆಲೆಬ್ರೇಷನ್ನ ಸೆಲೆಬ್ರೇಟ್ ಮಾಡಬೇಕು, ಆ ವಿಕ್ಟ್ರಿನ. ಅದು ಜನರ ಚಾಯ್ಸ್, ಆ ವಿಕ್ಟ್ರಿನ ನಾವು ಖಂಡಿತ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ನಾನು ಗೆದ್ದಿದ್ದೀನಿ, ಕಪ್ ಸಿಕ್ಕಿಲ್ಲ ಅಷ್ಟೇ, ಬಟ್ ಐ ಆಮ್ ಆಲ್ಸೋ ಅ ವಿನ್ನರ್. ಆ ಮನೇಲಿದ್ದವ್ರು ಎಲ್ಲರೂ ಅವ್ರದೇ ರೀತಿಯಲ್ಲಿ ವಿನ್ನರ್. ಅವರು ಕಪ್ ಗೆದ್ದೇ ಇರ್ಬೋದು, ಬಟ್ ಅವ್ರನ್ನ ಅವ್ರು ಗೆದ್ದಿದ್ದಾರೆ, ಬದುಕನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಗೆದ್ದಿದ್ದಾರೆ, ಹೊಸ ಲೈಫ್ ರೂಪಿಸ್ಕೊಳ್ಳೋದ್ರಲ್ಲಿ ಎಲ್ಲರೂ ಗೆದ್ದಿದ್ದಾರೆ.